ಪ್ರಶ್ನೆ ಅಸ್ತ ಪ್ರಶ್ನೆ ಕಮಲ ಅಂತ ನಡೆದಾಗ ಸಾಮಾನ್ಯವಾಗಿ ಇದು ಬರುತ್ತೆ. ಅದಕ್ಕೆ ನಾನು ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ, ಯಾವ ಪಕ್ಷ ಬಿಡೋ ಅಂತ ಪ್ರಶ್ನೆಗಳ ಬಿಜೆಪಿ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ, ನಮ್ಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಹಿಂಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರ್ತದೆ, ಸೋಲಾರ್ದ ರಾಜಕಾರಣಿಗಳು ಬಹಳ ಕಡಿಮೆ, ಎಲ್ಲೂ ಸೋಲು ಇರುತ್ತೆ. ಮತ್ತೆ ಗೆದ್ದಾಗ ಅಷ್ಟೇ ಪಕ್ಷ ಜೊತೆಗೆ ಇರಬೇಕು, ಪಕ್ಷ ಇವತ್ತು ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ಪಕ್ಷನ ಬಿಡೋಂತ ಪ್ರಶ್ನೆ ಇಲ್ಲ. ಪಕ್ಷ ಇವತ್ತು ಕಷ್ಟದಲ್ಲ, ಪಕ್ಷದ ಜೊತೆಗೆ ನಾವು ಕಷ್ಟದಲ್ಲಿದ್ದೇವೆ, ಏನಿದ್ರು ಪಕ್ಷ ಜೊತೆಯಲ್ಲಿ ನಿಂದ್ರಂತ ಒಂದು ಕೆಲಸ ನಾವು ಮಾಡ್ತೇವೆ ನೋಡ್ರಿ. ಅದು ಎಲ್ಲರಿಗೂ ಕಡೆ ಯಡಿಯೂರಪ್ಪ ಸಾಹೇಬರು ಕರೆ ಗಣೇಶರ್ ಅಂತ ಹೇಳಲ್ಲ, ಅವಾಗ ಅವ್ರ ಮುಖ್ಯಮಂತ್ರಿಯಿಂದ ಇಳಿಸಿದ ಮೇಲಿಂದ ನಮ್ಮ ಸ್ವಲ್ಪ ಡೌನ್ ಫಾಲ್ ಸ್ಟಾರ್ಟ್ ಆಗಿದ್ದು, ಮತ್ತೆ ಪಿಕಪ್ಪೇ ಆಗಿಲ್ಲ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದಾದ್ಮೇಲೆ ಈಗ ಯಡಿಯೂರಪ್ಪ ಸಾಹೇಬರು ನಮ್ಮ ಮುಂಚೂಣಿಯಲ್ಲೇ ಇದ್ದಾರೆ, ವಿಜಯೇಂದ್ರ ಅವರು ಇದ್ದಾರೆ, ಇವತ್ತೇ ಅವರು ಪಕ್ಷ ಕಟ್ಟಂತ ಕೆಲಸನ ಯಡಿಯೂರಪ್ಪ ಸಾಹೇಬರು ಮಾಡ್ತಿದ್ದಾರೆ. ಮತ್ತು ಇವತ್ತು ನಿಜಕ್ಕೂ ಹೇಳ್ಬೇಕಂದ್ರೆ ನಾವು ಯಾರ್ಯಾರು ಸೋತಿದ್ವಿ, ನಮ್ಮನ್ನೆಲ್ಲರಿಗೂ ವಾರಕ್ಕೆ ಒಂದ್ಸರಿ ಯಡಿಯೂರಪ್ಪ ಸಾಹೇಬರು ಫೋನ್ ಹಚ್ತಾರೆ ನಮಗೆ, ಏ ರಾಜು ಎಲ್ಲಿದೆಯಾ, ಏನು ಮಾಡ್ತಿದ್ದೆ, ಬಾ ಅಂತಂದು ಮನೆ ಖರ್ಚು ಇಲ್ಲ ಟಿಫಿನಿಗೆ ಕರ್ಕೊಂಡು ಹೋಗಿ ಹೆಂಗೆ ಮನೆ ಹಿರಿಯ ಕುಟುಂಬ ಸದಸ್ಯ ಹೆಂಗೆ ತಂದೆ ಮಕ್ಕಳನ್ನ ಮಾತಾಡ್ಸ್ತಾ ಅದೇ ರೀತಿಯಲ್ಲಿ ಎಲ್ಲರನ್ನು ಮಾತಾಡ್ಸಿ ಅಂತ ಪಕ್ಷನ ತೊಗೊಂಡೋಗೋಂಥ ಕೆಲಸ ಯಡಿಯೂರಪ್ಪ ಸಾಹೇಬರು ಮಾಡ್ತಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಇವತ್ತು ಸುಮ್ಮನೆ ಕುಂತಿಲ್ಲ, ಮತ್ತು ನಮ್ಮ ರೇಣುಕಾಂಡಂದು ಮತ್ತು ಯಾವ ಲೆಕ್ಕದಾಗ ಯಾವ ಬಾಲಿಗೆ ಸಿಕ್ಸ್ ಹೊಡಿತಾನಂತ ನಮ್ಮ ಅಣ್ಣ ರೇಣುಕಾಂಡಂದು ಗೊತ್ತಿಲ್ಲ. ಯಾರ ಕರ್ಗೂ ಒಂದೊಂದ್ಸರಿ ಸಿಕ್ಸ್ ಹೊಡಿತಾನೆ, ಬೌನ್ಸರ್ಗೂ ಸಿಕ್ಸ್ ಹೊಡಿತಾನೆ ನಮ್ಮ ಅಣ್ಣ. ನಮ್ಮ ಅಣ್ಣನ ಕೈ ರೇಣುಕಣ್ಣ ಕೈ ಬ್ಯಾಟ್ ಇತ್ತು, ಸಿಕ್ಸ್ ಹೊಡೆಯೋದು ಬಿಟ್ಟರೆ ಬೇರೆ ಯಾವುದು ಕೆಲಸ ಇಲ್ಲ. ರೇಣುಕಾಚಾರ್ಯನ ಯಾರು ಖರೀದಿ ಮಾಡಕ್ ಸಾಧ್ಯ ಇಲ್ಲ, ರೇಣುಕಾಚಾರ್ಯನೇ ಎಲ್ಲರನ್ನು ಖರೀದಿ ಮಾಡ್ಬೋದು. ರೇಣುಕಾಚಾರ್ಯ ಅವ್ರು ಹೆಂಗಂದ್ರೆ ಒಂಥರ ಫಿಲ್ಟರ್ ಇರಲಾರ್ದ ನೇರವಾಗಿ ಮಾತಾಡ್ಬಿಡ್ತಾರೆ, ಅದೇ ಸಮಸ್ಯೆ ರಾಜಕೀಯದಲ್ಲಿ. ಏನಂತಂದ್ರೆ ಪಾಪ ಅವ್ರಿಗೆ ಏನ್ ಅನ್ಸಿದ್ದನ್ನ ಆಲೋಚನೆ ಮಾಡಂಗಿಲ್ಲ, ಏನೋ ಫಸ್ಟ್ ಮಾತಾಡಿ ಆಮೇಲೆ ಇದನ್ನ ಮಾತಾಡಿದೆ ಅಂತ ಯೋಚನೆ ಮಾಡ್ತಾರೆ. ಹಂಗಾಗಿ ಅವ್ರ ಜೊತೆಗೆ ಒಂದ್ಸರಿ ಕರೆಸಿ ನಾವೆಲ್ಲ ಸ್ನೇಹಿತರು ಕೂತು ಮಾತಾಡ್ತೀವಿ.